ಸೊ 40,000 ಜನ ಸಬ್ಸ್ಕ್ರೈಬರ್ಸ್ ಇದು, ನಂಗೆ ವ್ಯೂಸ್ ಬರ್ತಾ ಇರೋದು ನೀವೇ ನೋಡಿ. ನಾನು ಇಷ್ಟು ಕಷ್ಟಪಟ್ಟು ಒಳ್ಳೊಳ್ಳೆ ವಿಷಯಗಳೆಲ್ಲ ಹುಡುಕಿ ನಾನು ಪ್ರೆಸೆಂಟ್ ಮಾಡಿದ್ರೆ ನಿಮ್ಮ ಮುಂದೆ ನನಗೆ ಇನ್ನೂ ಒಂಚೂರು ರೆಕಗ್ನಿಷನ್ ಬೇಕು ಅಂತ ಅನ್ನಿಸ್ತಾ ಇದೆ. ಕಿಚನ್ ಇವತ್ತು ನಮ್ಮ ಕಿಚನ್ ಅಲ್ಲಿ ತಿಳಿ ಸಾರು ಮಾಡ್ತಾ ಇದ್ದೀನಿ. ಟೊಮ್ಯಾಟೊ ಹಾಕಿ ಬೇಳೆ ಹಾಕಿ ಹೇಗೆ ತೆಳ್ಳಿಗೆ ಸಾರು ಮಾಡ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ, ವೀಣಾ ಶ್ರೀದಾಸ್ ಕಿಚನ್ ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಜೊತೇಲಿ ಬೆಲ್ ಬಟನ್ ಪ್ರೆಸ್ ಮಾಡೋದು ಮರಿಬೇಡಿ. ಯಾಕೆಂದರೆ ನಾನು ಹೊಸ ವಿಡಿಯೋ ಹಾಕಿದಾಗ ನೋಟಿಫಿಕೇಷನ್ಸ್ ಎಲ್ಲ ನಿಮಗೆ ಬರುತ್ತೆ. ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡೋದು ಕೂಡ ಮರಿಬೇಡಿ. ಇವಾಗ ತಿಳಿ ಸಾರು ಹೇಗೆ ಮಾಡೋದು ನೋಡೋಣ, ಬನ್ನಿ. ಮತ್ತೆ ನನ್ನ ಹತ್ರ ಪೂಜಾ ವಿಡಿಯೋ ಬಗ್ಗೆ ಸುಮಾರು ಜನ ಕ್ವೆಶನ್ಸ್ ಕೇಳಿದ್ರು. ನೀವು ದೇವ್ರನ್ನ ಎಷ್ಟು ದಿವಸಕ್ಕೊಂದ್ಸಲ ತೊಳಿತೀರಾ ಅಂತ ಅಂದ್ಬಿಟ್ಟು ನಾನು ತುಂಬಾ ವಿಡಿಯೋಸ್ ಅಲ್ಲಿ ಹೇಳಿದ್ದೆ, ದೇವ್ರನ್ನ ನಾನು ತಿಂಗಳಿಗೆ 2 ಸರ್ತಿ ತೊಳಿತೀನಿ, ಪ್ರತಿ ಏಕಾದಶಿ ದಿವಸ ತೊಳಿತೀನಿ ಅಂತ ಅಂದ್ಬಿಟ್ಟು. ದೇವ್ರ ತಟ್ಟೆ ಎಷ್ಟು ಸಲ ಒರೆಸ್ತೀರಾ ಅಂದ್ರೆ ವಾರಕ್ಕೆ 2 ಸಲ ಒರೆಸ್ತೀನಿ. ನೋಡಿ, ದೇವ್ರ ಪೂಜೆನಲ್ಲಿ ನಾನು ಲಾಸ್ಟ್ ಟೈಮ್ ಹೇಳಿದೆ, ರೂಲ್ಸ್ ಅಂಡ್ ಕಂಡೀಷನ್ಸ್ ಹಾಕಿದ್ರೆ ಒಂಥರ ಹಿಂಸೆ ಮಾಡಿದಾಗ ಆಗುತ್ತೆ. ಅವ್ರವ್ರ ಅನುಕೂಲಕ್ಕೆ ತಕ್ಕಂಗೆ ಅವ್ರುಗಳೆಲ್ಲ ಕ್ಲೀನ್ ಮಾಡ್ಕೊಳ್ಳೋದು ಎಲ್ಲ ಮಾಡ್ಬೋದು. ಕೆಲವ್ರಿಗೆ ಆಗದೇ ಇಲ್ಲ, ಡೈಲಿ ಹೂವಿಡಕ್ಕೂ ಟೈಮ್ ಇರಲ್ಲ, ಆಫೀಸ್ಗೆ ಹೋಗೋರಿಗೆ ಅವರೊಂದು ದೀಪ ಹಚ್ಬಿಟ್ಟು ಹೋಗ್ತಾರೆ. ಸೊ ಪರವಾಗಿಲ್ಲ, ಏನು ಪ್ರಾಬ್ಲಮ್ ಇಲ್ಲ. ಯಾಕೆಂದ್ರೆ ಅವ್ರವ್ರದ್ದು ಏನೇನು ಕೆಲಸ ಇರುತ್ತೋ, ಪ್ರೈಮರಿ ವರ್ಕ್ ಏನೇನು ಇರುತ್ತೋ ಅದೆಲ್ಲ ಮಾಡ್ಕೊಳ್ಳಬೇಕು. ಯಾವ ಆದ್ರೆ ವಾರಕ್ಕೊಂದು ದಿವಸ ಆದ್ರೂ ಚೆನ್ನಾಗಿ ದೇವ್ರ ಮನೆ ಎಲ್ಲ ಒರೆಸ್ಬಿಟ್ಟು ದೇವ್ರ ದೀಪ ಎಲ್ಲ ಚೇಂಜ್ ಮಾಡಿ, ಶುಕ್ರವಾರ ಮಂಗಳವಾರ ದೇವ್ರ ದೀಪ ಚೇಂಜ್ ಮಾಡಬೇಕು ಕರೆಕ್ಟ್ ಆಗಿ ಹೇಳೋದಾದ್ರೆ. ಬಟ್ ಆಗದೆ ಹೋದ್ರೆ ಅಟ್ಲೀಸ್ಟ್ ದೊಡ್ಡ ಬತ್ತಿ ಹಾಕಿ ದೇವ್ರ ದೀಪ ಹಚ್ಚೋದಾದ್ರೂ ಮಾಡಿದ್ರೆ ಅಟ್ಲೀಸ್ಟ್ ಒಂಚೂರು ಪಾಸಿಟಿವಿಟಿ ಮನೆಗೆ ಬರುತ್ತೆ. ಕ್ಲೀನೇ ಮಾಡಿಲ್ಲ, ನನ್ನ ಸ್ಪಾ ಇದ್ದಾಗ ಒಬ್ಳು ನಮ್ಮ ಪಾರ್ಲರ್ನಲ್ಲಿ ಕೆಲಸ ಮಾಡ್ತಾ ಇದ್ರು ಹುಡುಗಿ, ಅವ್ರ ಮನೇಲಿ ಅವ್ರ ಚಿಕ್ಕಮ್ಮ ಕೆಲಸ ಮಾಡ್ತಾ ಇದ್ರಂತೆ, ಕೆಇಬಿಲೋ ಎಲ್ಲ ವರ್ಕ್ ಮಾಡ್ತಿದ್ರಂತೆ. ಅವರು ಪ್ರತಿ ಸಲನೂ ಅಯ್ಯೋ ದೇವ್ರ ಮೇಲೆ ಹೂವಿ ಚೇಂಜ್ ಮಾಡಿಲ್ಲ ಇವತ್ತು, ಇವ್ ದೀಪ ಹಚ್ಚೋದು ಬೇಡ, ನಾಳೆ ದೀಪ ಹಚ್ಚೋಣ ಅಂತ ಹೋಗೋರಂತೆ. ಆಮೇಲೆ ಅಯ್ಯೋ ದೇವ್ರ ಹತ್ರ ಇವತ್ತು ಧೂಳೆ ತೆಗ್ದಿಲ್ಲ, ವರ್ಷ ಇಲ್ಲ, ನಾಳೆ ದೀಪ ಹಚ್ಚೋಣ, ಹೂ ನಾಳೆ ಇಡೋಣ ಅಂತ ಅಂದ್ಬಿಟ್ಟು ಪೋಸ್ಟ್ಪೋನ್ ಆಗೋದಂತೆ. ಆ ಥರ ವಾರಕ್ಕೊಂದ್ಸಲ ದೀಪ ಹಚ್ತಾ ಇರತ್ತೆ, ಅವಳು ಹೇಳ್ಕೊಂಡು ನಗ್ತಾ ಇರ್ಲಿ ಯಾವಾಗ್ಲೂ ಈ ತರ ಮಾಡ್ತಾರೆ ಅಂತಂದು. ಪೋಸ್ಟ್ಪೋನ್ ಮಾಡ್ಲೇಬೇಡಿ ದೀಪ ಹಚ್ಚೋದು, ಹೂ ಚೇಂಜ್ ಮಾಡಿಲ್ಲ, ವರ್ಷ ಇಲ್ಲ, ಅದೆಲ್ಲ ಸಬೂಬೆ ಬೇಡ. ದೀಪ ಮಾತ್ರ ಡೈಲಿ ಹಚ್ಚಿ ಕೆಲ್ಸಕ್ಕೆ ಹೋಗೋದು ಹೇಳ್ತಿರೋದು, ಎಲ್ಲಾರು ಹಚ್ತಾರೆ, ಎಲ್ಲರೂ ಮಾಡ್ತಾರೆ. ಬಟ್ ಈ ತರ ಹೆಂಗಸ್ರು ಈ ತರನು ಇರ್ತಾರೆ ಕೆಲವ್ರ ಮನೇಲಿ. ದೀಪ ಹಚ್ಚೋದಾದ್ರೂ ಮಾಡಿದ್ರೆ ಒಂದು ಬೆಳಕು, ಒಂದು ಜ್ಯೋತಿ ಮನೇಲಿ ಬೆಳಗುತ್ತೆ, ಮನೇಲಿ ಒಂದು ಪಾಸಿಟಿವಿಟಿ ಸಿಗುತ್ತೆ. ದೇವ್ರ ಮನೇಲಿ ಕನ್ನಡಿ ಯಾಕೆ ಇಟ್ಟಿದ್ದೀರಾ ಅಂತ ತುಂಬಾ ಜನ ಪ್ರಶ್ನೆ ಮಾಡಿದ್ದಾರೆ. ನಾನು ಒಂದು ವಿಡಿಯೋನಲ್ಲಿ ಆಲ್ರೆಡಿ ಹೇಳಿದ್ದೀನಿ ಕನ್ನಡಿ ಯಾಕೆ ಇಟ್ಟಿದ್ದೀನಿ ಅಂತ ಅಂದ್ಬಿಟ್ಟು. ಕನ್ನಡಿ ಒಂದು ಪವಿತ್ರವಾದ ಒಂದು ವಸ್ತು, ಲಕ್ಷ್ಮಿ ಅಂತ ನಾವೆಲ್ಲ ಅಂದ್ಕೊಳ್ತೀವಿ. ಶುಕ್ರವಾರ ಮಂಗಳವಾರ ಕನ್ನಡಿ ಒಡಿಬಾರ್ದು, ಮನೆಗೆ ಏನಾದರೂ ಆಗ್ಬಿಡುತ್ತೆ ಅಂತ ಯೋಚನೆ ಮಾಡ್ತಾರೆ. ಮತ್ತು ಸೀಳಿರೋ ಕನ್ನಡಿ ಕೂಡ ಮನೇಲಿ ಇಟ್ಕೊಳ್ಳಲ್ಲ, ಆ ಥರ ಎಲ್ಲನೂ ತುಂಬ ನಂಬಿಕೆ, ಒಂದು ಪವಿತ್ರವಾದ ಭಾವನೆ ಇದೆ ಕನ್ನಡಿ ಮೇಲೆ. ಮತ್ತು ಶುಭ ಸಮಾರಂಭಗಳಲ್ಲಿ ಮದುವೆ ಮುಂಜಿ ಅಂತ ಅಂದರೆ ಕಲಶ ಕನ್ನಡಿ ಇಡ್ತಾರೆ. ಕಲಶ ಒಂದೇ ಇಡಲ್ಲ, ಕನ್ನಡಿನೂ ಜೊತೆಲಿ ಶಾಸ್ತ್ರಕ್ಕೊಂದು ಚಿಕ್ಕ ಕನ್ನಡಿನಾದರೂ ಇಟ್ಟೇ ಇಡ್ತಾರೆ. ಸೊ ನಾನು ಕಲಶ ಇಡೋದ್ರಿಂದ ಅದ್ರ ಜೊತೆ ಕನ್ನಡಿ ಒಂದು ಶುಭವಾಗಿ, ಒಂದು ಶುಭ ಸಂಕೇತವಾಗಿರಲಿ ಅಂತ ಅಂದ್ಬಿಟ್ಟು ಕನ್ನಡಿ ಇಡ್ತೀನಿ. ನಾನು ದೊಡ್ಡ ಕನ್ನಡಿ ಇಟ್ಟಿದ್ದೀನಿ, ಅದಕ್ಕೆ ನಿಮಗೆ ಕಾಣಿಸ್ತಾ ಇದೆ, ಕಾನ್ಸ್ಪಿಕ್ಯೂಸ್ ಆಗಿ ಕಾಣಿಸ್ತಾ ಇದೆ ಅಷ್ಟೇ. ದೊಡ್ಡ ಕನ್ನಡಿ ಇಡೋದೇ ಬೇಕಾಗಿಲ್ಲ, ಪುಟ್ಟದು ಈ ಗೌರಿ ಸಾಮಾನ್ ಜೊತೆ ಪುಟ್ಟ ಕನ್ನಡಿಗಳು ಬರುತ್ತೆ ನೋಡಿ, ಅದು ಕೂಡ ದೇವ್ರ ವಿಗ್ರಹಗಳ ಜೊತೆ ಒಂದು ಚಿಕ್ಕ ಒಂದು ಕನ್ನಡಿ ಕೂಡ ಇಟ್ಕೊಳ್ಬೋದು. ಮತ್ತು ದೇವರು ನಿಮ್ಮನೇಲಿ ತುಂಬ ವಿಗ್ರಹಗಳು ಜಾಸ್ತಿ ಇದೆ ಅಂತ ಅಂದರು. ವಿಗ್ರಹಗಳು ಹೌದು, ನಮ್ಮನೇಲಿ ಜಾಸ್ತಿ ಇದೆ ವಿಗ್ರಹಗಳು. ಇದೆಲ್ಲ 3 ತಲೆ ಹಿಂದಿಂದ ಜನ್ರೇಷನ್ ಟು ಜನ್ರೇಷನ್ ಬಂದಿರೋದು ಅದೆಲ್ಲ. ಸೊ ನಾವು ಪೂಜೆ ಮಾಡ್ತೀವಿ ಅಂತ ಒಂದು ನಂಬಿಕೆಲಿ ನಮ್ಮ ಕೈಲಿ ಅದು ಒಪ್ಪಿಸಿರ್ತಾರಲ್ವ, ಸೊ ನಂಬಿಕೆನ ನಾವು ಉಳಿಸ್ಕೊಳ್ಬೇಕು. ನಂಗೆ ಪೂಜೆ ಮಾಡಲ್ಲ, ಪೂಜೆ ಮಾಡೋಕ್ಕಾಗಲ್ಲ, ನಾನು ಪೂಜೆ ಮಾಡಲ್ಲ ಅಂತ ಅಂದ್ಬಿಟ್ಟು ಎಲ್ಲಾದರೂ ಕೊಡೋಕ್ಕೂ ಆಗಲ್ಲ, ಏನೂ ಇಲ್ಲ. ಯಾಕೆಂದರೆ ಜನ್ರೇಷನ್ ಟು ಜನ್ರೇಷನ್ ಅದು ಪೂಜೆ ಮಾಡ್ಕೊಂಡು ಬಂದಿರೋ ವಿಗ್ರಹಗಳದೆಲ್ಲ, ಅದರಲ್ಲಿ ಅದಕ್ಕೆ ಆದ ಒಂದು ವೈಬ್ರೇಷನ್ಸ್ ಎಲ್ಲ ಇರುತ್ತೆ. ಅದನ್ನು ಮನೆಯಿಂದ ಹಾಗೆಲ್ಲ ಆಚೆ ಕೊಡೋಕ್ಕೆ ಯಾರಿಗೂ ಮನ್ಸು ಬರೋದಿಲ್ಲ ಅದು. ಸೊ ಅದಕ್ಕೆ ನಾನು ಅಷ್ಟು ವಿಗ್ರಹ ಇಟ್ಕೊಂಡಿದ್ದೀನಿ. ಇಷ್ಟೇ ವಿಗ್ರಹ ಎಲ್ಲರೂ ಇಟ್ಕೊಳ್ಬೇಕು ಅಂತ ಏನಿಲ್ಲ. ಇಷ್ಟೇ ವಿಗ್ರಹ ಎಲ್ಲರೂ ಇಟ್ಕೊಳ್ಬೇಕಂತ ಏನಿಲ್ಲ. ಅವ್ರಿಗೆ
ಎಷ್ಟಿರುತ್ತೋ ಮನೇಲಿ ಅದು ಯಾವ್ದು ಇಷ್ಟ ಇರುತ್ತೋ ಅದು ಇಟ್ಕೊಂಡ್ರೆ ಆಯ್ತು ಅಷ್ಟೇನೆ. ಯಾಕೆಂದ್ರೆ ತುಂಬಾ ಜನ ಕೇಳಿದ್ರು ಎಷ್ಟೊಂದು ವಿಗ್ರಹ ಹೇಗೆ ಮೇಂಟೈನ್ ಮಾಡ್ತೀರಾ ಅಂತ ಅಂದ್ಬಿಟ್ಟು. ನನಗೆ ಸ್ವಲ್ಪ ಕಷ್ಟ ಆದ್ರೂ ಪರವಾಗಿಲ್ಲ, ಬಟ್ ನಾನು ಅದನ್ನು ಮೇಂಟೈನ್ ನನ್ನ ತಲೆ ಇರೋ ತನಕನಾದ್ರೂ ನಾನು ಅದನ್ನು ಮೇಂಟೈನ್ ಮಾಡಲೇಬೇಕು ಅಂತ ಅಂದ್ಬಿಟ್ಟು ನಾನು ಕಷ್ಟಪಟ್ಟಾದ್ರೂ ಅದು ಕ್ಲೀನ್ ಮಾಡೋದು ತೊಳೆಯೋದು ಎಲ್ಲ ನಾವಿಬ್ರು ನಾನು ಶ್ರೀಧರ್ ಇಬ್ರು ಸೇರಿ ಮಾಡ್ತೀವಲ್ಲ, ನಮಗೇನು ಅದು ಕಷ್ಟ ಅಂತಲೇ ಏನೂ ಅನ್ಸೋದಿಲ್ಲ. ಆ ದೇವ್ರು ತೊಳೆಯೋ ದಿವಸ ನಮ್ದು ಅಡುಗೆನ ಕಡಿಮೆ ಮಾಡ್ಕೊಳ್ತೀವಿ, ಟೈಮ್ನ ಆ ಥರ ಸೇವ್ ಮಾಡ್ಕೊಳ್ತೀವಿ ಅಷ್ಟೇ. ಸೊ ಅದಕ್ಕೆ ದೇವ್ರದ್ದು ವಿಗ್ರಹ ತೊಳೆಯೋದಕ್ಕೆ ದೇವ್ರ ಮನೆ ಕ್ಲೀನ್ ಮಾಡೋಕ್ಕೆ ನಾವೇನೋ ಸಪ್ರೇಟ್ ಟೈಮ್ ಕೊಡಬೇಕು, ಅದು ನಮ್ದು ಬೇರೆ ಕೆಲಸಗಳಿಗೆ ಅಡ್ಡಿ ಆಗತ್ತೆ ಅಂತ ಏನೂ ಇಲ್ಲ. ಆ ದೇವ್ರ ಮನೆದ ಕೆಲಸ ಇದ್ದಾಗ ನಮ್ದೇನೋ ಒಂದು ಕ್ಲೀನಿಂಗ್ ನಮ್ಮದು ಕಿಚನ್ ವರ್ಕ್ ಸ್ವಲ್ಪ ಕಡಿಮೆ ಮಾಡ್ಕೊಂಡ್ಬಿಡ್ತೀವಿ, ಅವತ್ತೇನೋ ಒಂದು ಬಿಸಿಬೇಳೆಬಾತ್ ಮಾಡ್ಕೊಂಡ್ಬಿಡ್ತೀವಿ, ಇಲ್ಲ ಪೊಂಗಲ್ ಚಟ್ನಿ ಒಂದೇನಾದರೂ ಗೊಜ್ಜು ಥರ ಏನಾದರೂ ಮಾಡ್ಕೊಂಡ್ಬಿಡ್ತೀವಿ, ಏನೋ ಒಂದು ಚಿತ್ರಾನ್ನ ಮಾಡ್ಕೊಂಡ್ಬಿಡ್ತೀವಿ, ಇಲ್ಲ ತರಕಾರಿಯಾಗಿ ಉಪ್ಪಿಟ್ಟು ಮಾಡ್ಕೊಂಡ್ಬಿಡ್ತೀವಿ, ಏನೋ ಒಂದು ಅಡುಗೆನಲ್ಲಿ ಕಾಂಪ್ರಮೈಸ್ ಮಾಡ್ಕೊಂಡ್ಬಿಡ್ತೀವಿ. ಬಟ್ ದೇವ್ರ ಮನೆ ತೊಳೆಯೋದಕ್ಕೂ ಇದಕ್ಕೂ ನಮ್ಮ ಕೆಲಸಕ್ಕೂ ನಾವು ಸಂಬಂಧ ಒಂದಕ್ಕೊಂದಕ್ಕೆ ಅದಾಗಲ್ಲ ಇದಾಗಲ್ಲ ಅಂತ ಅಂದ್ಬಿಟ್ಟು ಯೋಚನೆ ಮಾಡಿಲ್ಲ. ಈ ಟೊಮ್ಯಾಟೋ ಬೇಳೆ ಸಾರಿಗೆ ನಾನು ಒಂದು ಕಾಲು ಕಪ್ಪು ಬೇಳೆ ಬೇಯಿಸ್ಕೊಂಡಿದ್ದೀನಿ. ಈ ಬೇಳೆ ಜೊತೆಗೆ ಒಂದು ರಿಂಗ್ ಇಟ್ಬಿಟ್ಟು ಈ ಥರದ ರಿಂಗ್ ತೋರಿಸ್ತೀನಿ. ಕುಕ್ಕರಲ್ಲಿ ಬೇಳೆ ಹಾಕಿ ಈ ರಿಂಗ್ ಇಟ್ಟು ಅದ್ರ ಮೇಲೆ ಈ ಟೊಮ್ಯಾಟೋ ಹಣ್ಣು ನೀರು ಏನು ಹಾಕ್ದೇನೆ ಹಾಗೆ ಇಟ್ಟಿದ್ದೆ, ಅದು ಚೆನ್ನಾಗಿ ಬೆಂದಿದೆ. ಸೊ ಇವಾಗ ಇದೆರಡು ಫಿಲ್ಟರ್ ಮಾಡ್ಕೊಳ್ತೀನಿ. ಈ ಜಾಲರದಲ್ಲಿ ಫಿಲ್ಟರ್ ಮಾಡಿದ್ರೆ ಚೆನ್ನಾಗಿ ತಿಳಿ ನೀರು ಬರುತ್ತೆ. ಸೊ ಬೇಳೆನೂ ಮ್ಯಾಶ್ ಆಗುತ್ತೆ ಚೆನ್ನಾಗಿ. ಇದು ಫಿಲ್ಟರ್ ಎಲ್ಲ ಮಾಡಿದ್ಮೇಲೆ ತಿಳಿ ಸಾರಿಗೆ ಸ್ವಲ್ಪ ಜಾಸ್ತಿ ಅಂತ ಏನಾದರೂ ಅನಿಸಿದ್ರೆ ಫ್ರಿಡ್ಜಲ್ಲಿ ಇಟ್ಬಿಟ್ಟು ನೆಕ್ಸ್ಟ್ ಡೇನೇ ಮಾಡಿಬಿಟ್ರೆ ಇದಾಗುತ್ತೆ, ಬೇಗ ಆಗೋಗುತ್ತೆ ಒಂದು ರಸಮ್. ಸೊ ಜಾಸ್ತಿ ಆದರೆ ಸ್ವಲ್ಪ ನೀರು ಹಾಕ್ಕೊಂಡು ಇದೆಲ್ಲ ಮ್ಯಾಶ್ ಮಾಡ್ಕೊಂಡು ಬರ್ತೀನಿ. ಬೇಳೆ ಎಲ್ಲ ಇದು ಬೇಯಿಸಿದ ಬೇಳೆ ಎಲ್ಲ ಫಿಲ್ಟರ್ ಮಾಡ್ಕೊಂಡಾಯಿತು. ಇವಾಗ ಈ ಟೊಮ್ಯಾಟೊ ಹಣ್ಣನ್ನು ಮಾಡ್ಕೊಳ್ತೀನಿ. ತಿಳಿ ನೀರು ಬರುತ್ತೆ, ಸೀಡ್ಸು ಮತ್ತು ಸಿಪ್ಪೆ ಎಲ್ಲ ಒಂಥರ ಬಾಯಿಗೆ ಸಿಗುತ್ತಲ್ಲ, ಇದೊಂಥರ ತೆಳ್ಳಗೆ ಚೆನ್ನಾಗಿರುತ್ತೆ, ಡೈಲ್ಯೂಟೆಗಾಗಿ ರಸಮ್ ತುಂಬ ಟೇಸ್ಟಿಯಾಗೂ ಇರುತ್ತೆ. ಹುಳಿ ಇಷ್ಟಪಡದೇ ಇದ್ದವರು ಇದಕ್ಕೆ ಹುಣಸೆ ಹಣ್ಣು ಹಾಕ್ಕೊಳ್ಳೋದು ಬೇಡ, ಹುಳಿ ಇಷ್ಟಪಡೋರು ಸ್ವಲ್ಪ ಹುಣಸೆ ಹಣ್ಣು ಹಾಕ್ಕೊಳ್ಬೋದು. ಯಾಕೆಂದರೆ ಟೊಮ್ಯಾಟೊನ ಜಾಸ್ತಿ ಹಾಕಿದ್ದೀವಲ್ಲ, ಸೊ ಹುಣಸೆ ಹಣ್ಣಿಂದ ಅವಶ್ಯಕತೆ ಅಷ್ಟಿರಲ್ಲ. ಅದು ನಾಟಿ ಟೊಮ್ಯಾಟೊ ಹಾಕ್ಬಿಟ್ರಂತೂ ಹುಣಸೆ ಹಣ್ಣು ಬೇಕಾಗಿಲ್ಲ. ಇಷ್ಟು ಕಸ ಬಂತು, ಇದು ತಿಂದೆ ಹೋದರೆ ಚೆನ್ನಾಗಿರುತ್ತೆ ಸಾರು ತಿನ್ನೋದಕ್ಕೆ. ಇದೆಲ್ಲ ಎಸ್ತು ಬಿಡೋದು, ಇದರಲ್ಲಿ ಏನೂ ಇಲ್ಲ. ಇನ್ನು ನೀರು ಹಾಕಿ ಹಾಕಿ ಮತ್ತೆ ಇದು ಮ್ಯಾಶ್ ಈ ಥರ ಮ್ಯಾಶ್ ಮಾಡಿಕೊಂಡು ಫಿಲ್ಟರ್ ಮಾಡ್ಕೊಂಡಿದ್ದೀನಿ. ಈ ಥರ ಬಂದಿದೆ ಫಿಲ್ಟರ್ ಮಾಡಿರೋದು ನೋಡಿ, ತಿಳಿ ನೀರು ಎಷ್ಟು ಚೆನ್ನಾಗಿರುತ್ತೆ. ಇವಾಗ ಇಷ್ಟು ಮನೇಲಿ ಎಷ್ಟು ಜನ ಇದ್ದಾರೆ ನೋಡಿಕೊಂಡು ಇಷ್ಟು ಆದರೆ ತಿಳಿ ಸಾರು ಇಷ್ಟು ಮಾಡಿಬಿಡ್ಬೋದು, ಇಲ್ಲದೆ ಹೋದರೆ ಹಾಫ್ ತೆಗೆದಿಟ್ಟು ಒಂದು ಇಬ್ಬರು ಮೂರು ಜನ ಇದ್ದಾರೆ ಹಾಫ್ ಮಾತ್ರ ಮಾಡಿ ಮಿಕ್ಕಿದ ಬೇರೆ ಏನಾದರೂ ಒಂದು ಗೊಜ್ಜು ಇಲ್ಲ ಒಂದು ಪಲ್ಯಗಳು ಏನಾದರೂ ಜೊತೆನಲ್ಲಿ ಮಾಡ್ಕೊಳ್ಬೋದು. ಈಗ ಫಿಲ್ಟರ್ ಮಾಡ್ಕೊಂಡಿರೋ ಬೇಳೆ ಮತ್ತು ಟೊಮ್ಯಾಟೊ ಹಣ್ಣು ಬಿಸಿಗಿಟ್ಟಿದ್ದೀನಿ. ನಾನು ಇನ್ನೂ ಏನು ಉಪ್ಪು ಖಾರ ಏನೂ ಹಾಕಿಲ್ಲ, ಈಗ ಫಸ್ಟ್ ಸಾರಿನ ಪುಡಿ ಹಾಕ್ತೀನಿ. ಸಾರಿನ ಪುಡಿ ನಿಮ್ಮನೇಲಿ ನಿಮ್ಗೆ ಎಷ್ಟು ಖಾರ ಮಾಡ್ಕೊಂಡಿದ್ದೀರಾ ಅಷ್ಟು ಹಾಕಿ. ನಾನು ಇದ್ರದ್ದು ರೆಸಿಪಿ ಆಲ್ರೆಡಿ ಹಾಕಿದ್ದೀನಿ, ಸಾರಿನ ಪುಡಿ ಮತ್ತು ಮೇಲ್ ಪುಡಿ ಅಂತ ಅಂದ್ಬಿಟ್ಟು. ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಿ, ಖಂಡಿತ ನೋಡಿ. ಅದು ಪರ್ಫೆಕ್ಟ್ ಮೆಷರ್ಮೆಂಟ್ ಸಾರಿನ ಪುಡಿ, ಮೈಸೂರು ಸ್ಟೈಲ್ದು, ಮತ್ತು ಮಾಡಿದ್ರೆ ಅಡುಗೆಯವ್ರು ಮಾಡಿರೋ ಥರ ಇರುತ್ತದು. ಮದುವೆ ಮನೆಯಲ್ಲೆಲ್ಲ ಮಾಡಿರೋ ತಿಳಿ ಸಾರು ಇರುತ್ತಲ್ಲ ಆ ಥರ ಇರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತೀನಿ. ಸ್ವಲ್ಪ ಕುದಿ ಬರಲಿ ಇದು,
ಹುಣಸೆ ಹಣ್ಣು ಇಷ್ಟ ಆಗಿರೋರು ಆಲ್ರೆಡಿ ನಾನು ಹೇಳದ್ನಲ್ಲ, ಸ್ವಲ್ಪ ಹುಳಿ ಮುಂದೆ ಇಷ್ಟಪಡೋರು ಹುಣಸೆ ಹಣ್ಣು ಹಾಕ್ಕೊಳ್ಬೋದು. ಇವಾಗ ನಾನು ಟೇಸ್ಟ್ ನೋಡ್ತೀನಿ, ಸ್ವಲ್ಪ ಹುಳಿ ಬೇಕು ಅಂದರೆ ಅನಿಸಿದ್ರೆ ಹುಣಸೆ ಹಣ್ಣು ಹಾಕ್ತೀನಿ. ನನಗೆ ಸ್ವಲ್ಪ ಹುಳಿ ಬೇಕು ಅನ್ನಿಸ್ತಿದೆ, ಸೊ ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣಿನ ನೀರು ಹಾಕ್ತೀನಿ. ತಿಳಿಸಾರು ಮಾಡಬೇಕಾದ್ರೆ ತುಂಬ ಕುದಿಯಕ್ಕೆ ಬಿಡಬಾರ್ದು, ಈ ಥರ ನೊರೆ ಬಂದಿದ ತಕ್ಷಣ ಆಫ್ ಮಾಡಿಬಿಡಬೇಕು. ಈ ಟೈಮ್ನಲ್ಲಿ ನಾನು ಮೇಲ್ಪುಡಿ ಅನ್ನೋದೊಂದು ವಿಡಿಯೋ ಹಾಕಿದ್ದೀನಿ ನೋಡಿ, ಸಾರಿನ ಪುಡಿ ಜೊತೆ. ಆ ಮೇಲ್ಪುಡಿ ಯಾವಾಗ ಸೇರಿಸ್ಬೇಕು ಅಂತೆಲ್ಲ ತುಂಬ ಜನ ಪ್ರಶ್ನೆ ಡೌಟ್ಸ್, ಈ ಟೈಮ್ನಲ್ಲಿ ಮೇಲ್ಪುಡಿ ಸೇರಿಸ್ಬಿಡೋದು. ಮೇಲ್ಪುಡಿನ ತುಂಬ ಕುದಿಯಕ್ಕೆ ಬಿಡಬಾರ್ದು. ಈಗ ನೊರೆ ಬಂದಿದೆಯಲ್ಲ, ಒಂದ್ಸಲ ಇನ್ನೊಂದ್ಸಲ ಈ ಥರ ನೊರೆ ಬಂದುಬಿಟ್ರೆ ಆಫ್ ಮಾಡಿಬಿಡ್ಬೇಕು. ಇವಾಗ ಇಷ್ಟೇ ಸಾರಾಯಿತು. ಬೆಲ್ಲ ಹಾಕ್ಕೊಳ್ಳೋರು ಒಂಚೂರು ಬೆಲ್ಲ ಇಷ್ಟಪಡೋರು ಹಾಕ್ಕೋಬೋದು ಒಂಚೂರು ಬೆಲ್ಲ, ಅದು ಹುಳಿ ಮತ್ತು ಬೆಲ್ಲ ಎರಡೂ ಸೇರಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ, ಮೈಗೂ ಒಳ್ಳೆಯದು, ಪಿತ್ತ ಶಮನ ಮಾಡುತ್ತೆ ಅಂತ ಹೇಳ್ತಾರೆ. ಜೀರಿಗೆ ಮತ್ತು ಸಾರಿ ಬೆಲ್ಲ ಮತ್ತು ಹುಣಸೆ ಹಣ್ಣು. ಈಗ ಕೊತ್ತಂಬರಿ ಸೊಪ್ಪು ಸಾರಿಗೆ. ಇವಾಗ ಒಗ್ಗರಣೆ ಒಂದು ಬಾಕಿ ಇದೆ, ಇದಕ್ಕೆ ಸಾಸಿವೆ ಜೀರಿಗೆ ಇಂಗು ಒಗ್ಗರಣೆ ಹಾಕಿದ್ರೆ, ತುಪ್ಪದ ಒಗ್ಗರಣೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಇಷ್ಟಪಡೋರು ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಅದರ ಒಗ್ಗರಣೆ ಕೂಡ ಹಾಕ್ಕೊಳ್ಬೋದು. ಸಾರು ಆಗಿದ ತಕ್ಷಣ, ಕುದ್ದಿದ ತಕ್ಷಣ ನಾವು ಈ ಮೇಲ್ಪುಡಿ ಹಾಕ್ತೀವಲ್ವಾ, ಹಾಕಿದ ತಕ್ಷಣ ಪ್ಲೇಟ್ ಮುಚ್ಚಿಟ್ಬಿಡ್ಬೇಕು. ಅದು ಅರೋಮ ಸಾರಿನ ಪುಡಿದು ಮತ್ತೆ ಮೇಲ್ಪುಡಿ ಹಾಕ್ತೀವಲ್ಲ, ಅದ್ರದ್ದು ಅರೋಮ ಎಲ್ಲ ಅದ್ರ ಸಾರೊಳಗಡೆ ಇರುತ್ತೆ, ಹಾಗೆ ತೆಗ್ದಿಡಬಾರ್ದು. ಮತ್ತೆ ಇನ್ನೊಂದು ಟಿಪ್ ಏನಂದ್ರೆ, ಹಿಂಗಿನ ಒಗ್ಗರಣೆ ಹಾಕ್ತೀವಲ್ವಾ, ಒಗ್ಗರಣೆ ಹಾಕಿದ ತಕ್ಷಣ ಅಷ್ಟೇ ಸಾರಿನ ಮೇಲೆ ಮುಚ್ಚಿಟ್ಬಿಡ್ಬೇಕು, ಪ್ಲೇಟ್ ತೆಗ್ದಿಡಬಾರ್ದು. ಅದರಲ್ಲೇನೆ ಇಂಬಾಯಿಬಾಗಿ ಸಾರಲ್ಲೇನೆ ಇದು ಇದ್ರದ್ದು ಹಿಂಗಿನ ವಾಸನೆ, ಜೀರಿಗೆ ಮೆಣಸಿನ ವಾಸನೆ ಎಲ್ಲ ಸಾರಲ್ಲೇನೆ ರಿಟರ್ನ್ ಆಗುತ್ತೆ. ತಿಳಿಸಾರ್ ಜೊತೆ ಆಲೂಗಡ್ಡೆ ಫ್ರೈ ಮಾಡ್ತಿದ್ದೀನಿ, ಆಲೂಗಡ್ಡೆ ಫ್ರೈ ನಾನು ಆಲ್ರೆಡಿ ವಿಡಿಯೋ ಹಾಕಿದ್ದೀನಿ, ತಿಳಿಸಾರ್ ಜೊತೆ ಎಲ್ಲ ಸಾಂಬಾರ್ ಜೊತೆ ಹಾಕಿದ್ದೀನಿ, ಆ ವಿಡಿಯೋ ಚೆಕ್ ಮಾಡಿ, ತುಂಬ ಚೆನ್ನಾಗಿರುತ್ತೆ, ಮಕ್ಕಳಿಗೆಲ್ಲ ಇಷ್ಟ ಆಗುತ್ತೆ, ತುಂಬ ಈಸಿನೂ ಕೂಡ. ಸೊ ಈ ಸಿಂಪಲ್ ಆಗಿ ಒಂದು ಟೊಮ್ಯಾಟೊ ಬೇಳೆ ಹಾಕಿದ ಸಾರು ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ನಿಮ್ಗೆ ಇಷ್ಟ ಆದರೆ ಬಿ ಥಮ್ಸ್ ಅಪ್ ಕೊಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ನನಗೆ ಇನ್ನೊಂದು ವಿಷಯ ಹೇಳಬೇಕು, 40,000 ಸಬ್ಸ್ಕ್ರೈಬರ್ಸ್ ತನಕನೂ ಆಗಿದ್ದಾರೆ. ನನಗೆ ಗೊತ್ತಿರೋ ಹಾಗೆ ನಾನು ಹಾನೆಸ್ಟಾಗಿ ಒಳ್ಳೊಳ್ಳೆ ವಿಷಯಗಳು ಹುಡುಕ್ತೀನಿ. ನೀವು ನಂಬ್ತೀರೋ ಇಲ್ವೋ, ನಾನು ಪೃಥ್ವಿದು ಸ್ಕೂಲ್ ಬುಕ್ಸ್ ಎಲ್ಲ ಲಾಂಗ್ ನೋಟ್ ಬುಕ್ಸ್ ಎಲ್ಲ ಇಟ್ಕೊಂಡು ನಾನು ಕಂಟೆಂಟ್ನ ಕ್ರಿಯೇಟ್ ಮಾಡಿ ಬರೀತೀನಿ, ನಾನು ಬರೆದು ಬಿಟ್ಟು ನಾನು ಆಮೇಲೆ ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತೀನಿ. ಸೊ 40,000 ಜನ ಸಬ್ಸ್ಕ್ರೈಬರ್ಸ್ ಇದ್ದು ನನಗೆ ವ್ಯೂಸ್ ಬರ್ತಾ ಇರೋದು ನೀವೇ ನೋಡಿ. ನಾನು ಇಷ್ಟು ಕಷ್ಟಪಟ್ಟು ಒಳ್ಳೊಳ್ಳೆ ವಿಷಯಗಳೆಲ್ಲ ಹುಡುಕಿ ನಾನು ಪ್ರೆಸೆಂಟ್ ಮಾಡಿದ್ರೆ ನಿಮ್ಮ ಮುಂದೆ ನನಗೆ ಇನ್ನೂ ಒಂಚೂರು ರೆಕಗ್ನಿಷನ್ ಬೇಕು ಅಂತ ಅನ್ನಿಸ್ತಾ ಇದೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಮಸ್ಕಾರ.